ಹೇ ಗೈಸ್, ಎಲ್ಲರಿಗೂ ನಮಸ್ಕಾರಗಳು. ಸ್ಪರ್ಧಾ ಚಾಣಕ್ಯಗೆ ಸ್ವಾಗತ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಪ್ರಮುಖವಾದಂತಹ 30 ಪ್ರಶ್ನೋತ್ತರಗಳನ್ನು ನೋಡೋಣ. ಯಾಕಂದರೆ ಈ 30 ಪ್ರಶ್ನೋತ್ತರಗಳು ವೆರಿ ಇಂಪಾರ್ಟೆಂಟ್ ಆಗಿರುತ್ತವೆ. ಯಾಕಂದರೆ ಇವು ಜಿ ಕೆ ಟುಡೇ ಹಾಗೂ ಇಂಡಿಯಾ ಬಿಕ್ಸ್ ಮತ್ತು ಎಕ್ಸಾಮ್ ವೇದ ವೆಬ್ಸೈಟ್ಗಳಿಂದ ಸಂಗ್ರಹಿಸಲಾದಂತಹ ಪ್ರಶ್ನೋತ್ತರಗಳಾಗಿವೆ. ಯಾಕಂತಂದರೆ ಕರ್ನಾಟಕದ ಎಲ್ಲ ಎಕ್ಸಾಮ್ಗಳಲ್ಲಿ ಈ 3 ವೆಬ್ಸೈಟ್ಗಳಿಂದ ಹಲವಾರು ರೀತಿಯಲ್ಲಿ ಪ್ರಶ್ನೆಗಳನ್ನು ತೆಗೆದುಹಾಕ್ತಾ ಇದ್ದಾರೆ. ಆದ್ದರಿಂದ ಈ ಒಂದು ವಿಡಿಯೋನ ನಿಮಗೆ ನಾನು ನೀಡ್ತಾ ಇದ್ದೀನಿ. ಕೀಟಶಾಸ್ತ್ರವು ಅಧ್ಯಯನ ಮಾಡುವ ವಿಜ್ಞಾನವಾಗಿದೆ. ಸರಿಯಾದ ಉತ್ತರವನ್ನು ನೋಡಿ ಸ್ನೇಹಿತರೆ. ತಾಂತ್ರಿಕ ಮತ್ತು ವೈಜ್ಞಾನಿಕ ಪದಗಳ ಮೂಲ ಮತ್ತು ಇತಿಹಾಸ. 1993ರಲ್ಲಿ ಯುಎನ್ನ 182ನೇ ಸದಸ್ಯರಾದ ಎರಿಟ್ರಿಯಾ ಯಾವ ಖಂಡದಲ್ಲಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರುತ್ತೆ, ಆಫ್ರಿಕಾ. ಮುಂದಿನ ಪ್ರಶ್ನೆ, ಗರಂಪನಿ ಅಭಯಾರಣ್ಯವು ಎಲ್ಲಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರುತ್ತೆ, ಫಿಪು, ಅಸ್ಸಾಂನಲ್ಲಿ ಕಂಡುಬರುತ್ತದೆ. ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ವಿಭಾಗಗಳಿಗೆ ನೊಬೆಲ್ ಪ್ರಶಸ್ತಿಯನ್ನು ನೀಡಲಾಗುತ್ತದೆ? ನೋಡಿ, ಆಪ್ಷನ್ ಎ ಭೌತಶಾಸ್ತ್ರ ಮತ್ತು ರಸಾಯನಶಾಸ್ತ್ರ, ಆಪ್ಷನ್ ಬಿ ಶರೀರಶಾಸ್ತ್ರ ಅಥವಾ ಇನಿಷದ, ಆಪ್ಷನ್ ಸಿ ಸಾಹಿತ್ಯ, ಶಾಂತಿ ಮತ್ತು ಅರ್ಥಶಾಸ್ತ್ರ, ಆಪ್ಷನ್ ಡಿ ಮೇಲಿನ ಎಲ್ಲ ಕ್ಷೇತ್ರಗಳಿಗೂ. ಸರಿಯಾದಂಥ ಉತ್ತರ ಆಪ್ಷನ್ ಡಿ, ಮೇಲಿನ ಎಲ್ಲ ಕ್ಷೇತ್ರಗಳಿಗೂ ನೊಬೆಲ್ ಪ್ರಶಸ್ತಿಯನ್ನು ನೀಡಲಾಗುತ್ತದೆ. 1933ರಲ್ಲಿ ಅಧಿಕಾರಕ್ಕೆ ಬಂದ ಹಿಟ್ಲರ್ ಪಕ್ಷವನ್ನು ಏನೆಂದು ಕರೆಯಲಾಗುತ್ತದೆ? ಆಪ್ಷನ್ ಎ ಲೇಬರ್ ಪಾರ್ಟಿ, ಆಪ್ಷನ್ ಬಿ ನಾಜಿ ಪಕ್ಷ, ಆಪ್ಷನ್ ಸಿ ಕು ಕ್ಲುಕ್ಸ್ ಕ್ಲಾನ್, ಆಪ್ಷನ್ ಡಿ ಡೆಮೊಕ್ರಾಟಿಕ್ ಪಕ್ಷ. ಸರಿಯಾದ ಉತ್ತರವನ್ನು ನೋಡಿ, ಆಪ್ಷನ್ ಬಿ ನಾಜಿ ಪಕ್ಷ ಎಂದು ಅದನ್ನು ಕರೆಯಲಾಗುತ್ತಿತ್ತು. ಮುಂದಿನ ಪ್ರಶ್ನೆ, FFC ಅಂದರೆ? ಆಪ್ಷನ್ ಎ ವಿದೇಶಿ ಹಣಕಾಸು ನಿಗಮ, ಆಪ್ಷನ್ ಬಿ ಫಿಲಮ್ ಫೈನಾನ್ಸ್ ಕಾರ್ಪೊರೇಷನ್, ಆಪ್ಷನ್ ಸಿ ಫೆಡರೇಷನ್ ಆಫ್ ಫುಟ್ಬಾಲ್ ಕೌನ್ಸಿಲ್, ಆಪ್ಷನ್ ಡಿ ಮೇಲಿನ ಎಲ್ಲವೂ ಅಥವಾ ಆಪ್ಷನ್ ಡಿ ಮೇಲಿನ ಯಾವುದೂ ಇಲ್ಲ. ಸರಿಯಾದ ಉತ್ತರ ಆಪ್ಷನ್ ಬಿ, ಫಿಲಮ್ ಫೈನಾನ್ಸ್ ಕಾರ್ಪೊರೇಷನ್. ಮುಂದಿನ ಪ್ರಶ್ನೆ, ಎಪ್ಸಮ್ ಯಾವುದಕ್ಕೆ ಸಂಬಂಧಿಸಿದ ಸ್ಥಳವಾಗಿದೆ? ಆಪ್ಷನ್ ಎ ಹಾರ್ಸ್ ರೇಸಿಂಗ್, ಆಪ್ಷನ್ ಬಿ ಪೋಲೋ, ಆಪ್ಷನ್ ಸಿ ಶೂಟಿಂಗ್, ಆಪ್ಷನ್ ಡಿ ಸ್ನೂಕರ್. ಸರಿಯಾದ ಉತ್ತರ ಆಪ್ಷನ್ ಎ ಹಾರ್ಸ್ ಕೋರ್ ಅಥವಾ ಹಾರ್ಸ್ ರೇಸಿಂಗಿಗೆ ಇದು ಸಂಬಂಧಿಸಿದೆ. ಮುಂದಿನ ಪ್ರಶ್ನೆ, ವೇಗದ ಸಂಕ್ಷಿಪ್ತ ಬರಹಗಾರ ಯಾರು? ಆಪ್ಷನ್ ಎ ಡಾಕ್ಟರ್ GD, ಆಪ್ಷನ್ ಬಿ BJRD ಟಾಟಾ, BJRD ಟಾಟಾ, ಆಪ್ಷನ್ ಸಿ JM ಟ್ಯಾಗೋರ್, ಆಪ್ಷನ್ ಡಿ ಖುದಾದಾ ಖಾನ್. ಸರಿಯಾದ ಉತ್ತರ ಆಪ್ಷನ್ ಎ ಡಾಕ್ಟರ್ GD. ಮುಂದಿನ ಪ್ರಶ್ನೆ, ಲೂಯಿಸ್ ವಾಶ್ಕನ್ಸ್ಕಿಯಲ್ಲಿ ಡಾಕ್ಟರ್ ಕ್ರಿಸ್ಟಿಯಾನ್ ಬರ್ನಾರ್ಡ್ ನಡೆಸಿದ ಮೊದಲ ಮಾನವ ಹೃದಯ ಕಸಿ ಕಾರ್ಯಾಚರಣೆಯನ್ನು ನಡೆಸಲಾಯಿತು. ಸರಿಯಾದ ಉತ್ತರ ಆಪ್ಷನ್ ಎ 1967ರಲ್ಲಿ ಈ ಕಾರ್ಯಾಚರಣೆಯನ್ನು ನಡೆಸಲಾಯಿತು. ಮುಂದಿನ ಪ್ರಶ್ನೆ, ಗೆಲಿಲಿಯೋ ಇಟಾಲಿಯನ್ ಖಗೋಳ ವಿಜ್ಞಾನಿ. ಆಪ್ಷನ್ ಎ ದೂರದರ್ಶಕವನ್ನು ಅಭಿವೃದ್ಧಿಪಡಿಸಿದ್ದಾನೆ, ಆಪ್ಷನ್ ಬಿ ಗುರುಗ್ರಹದ 4 ಉಪಗ್ರಹಗಳನ್ನು ಕಂಡುಹಿಡಿದಿದ್ದಾನೆ, ಆಪ್ಷನ್ ಸಿ ಲೋಲಕದ ಚಲನೆಯು ನಿಯಮಿತ ಸಮಯ ಮಾಪನವನ್ನು ಉತ್ಪಾದಿಸುತ್ತದೆ ಎಂದು ಹೇಳಿದ್ದಾನೆ, ಆಪ್ಷನ್ ಡಿ ಮೇಲಿನ ಎಲ್ಲವೂ ಸರಿಯಾಗಿವೆ. ಸರಿಯಾದ ಉತ್ತರ ಆಪ್ಷನ್ ಡಿ, ಮೇಲಿನ ಎಲ್ಲವೂ ಸರಿಯಾದಂತಹ ಹೇಳಿಕೆಗಳಾಗಿವೆ. ಹೇಬಿಯಸ್ ಕಾರ್ಪಸ್ ಆ್ಯಕ್ಟ್ 1679 ಏನನ್ನು ತಿಳಿಸುತ್ತದೆ? ಆಪ್ಷನ್ ಎ ತನ್ನ ವಿರುದ್ಧದ ಆರೋಪವನ್ನು ತಿಳಿಸುವ ರಿಟ್ ಅಥವಾ ವಾರೆಂಟ್ ಇಲ್ಲದೆ ಯಾರನ್ನ ಜೈಲಿಗೆ ಹಾಕಬಾರದು ಎಂದು ತಿಳಿಸುತ್ತದೆ, ಆಪ್ಷನ್ ಬಿ ಕೈದಿಗೆ ತ್ವರಿತ ವಿಚಾರಣೆ ಅಥವಾ ಜಾಮೀನಿನಲ್ಲಿ ಬಿಡುಗಡೆ ಮಾಡಲು ಸೌಲಭ್ಯಗಳನ್ನು ಒದಗಿಸಿದೆ, ಆಪ್ಷನ್ ಸಿ ರಾಜನ ಆದೇಶದಿಂದ ಅನಿಯಂತ್ರಿತ ಜೈಲುವಾಸದ ವಿರುದ್ಧ ಜನರ ವೈಯಕ್ತಿಕ ಸ್ವಾತಂತ್ರ್ಯವನ್ನು ಕಾಪಾಡುವರು, ಆಪ್ಷನ್ ಡಿ ಮೇಲಿನ ಎಲ್ಲ ಸರಿಯಾಗಿವೆ. ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಡಿ, ಮೇಲಿನ ಎಲ್ಲ ಸರಿಯಾಗಿದೆ. ಮುಂದಿನ ಪ್ರಶ್ನೆ, ಸೂರ್ಯನ ಬೆಳಕಿಗೆ ಒಡ್ಡಿಕೊಳ್ಳುವುದರಿಂದ ವ್ಯಕ್ತಿಯು ತನ್ನ ಆರೋಗ್ಯವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ. ಹೇಳಿಕೆಗಳನ್ನು ಗಮನಿಸಿ. ಆಪ್ಷನ್ ಎ, ಅವಗೆಂಪು ಅಥವಾ ಅತಿಗೆಂಪು ಬೆಳಕು ದೇಹದಲ್ಲಿನ ಬ್ಯಾಕ್ಟೀರಿಯಾವನ್ನು ಕೊಲ್ಲುತ್ತದೆ. ಆಪ್ಷನ್ ಬಿ, ಪ್ರತಿರೋಧಕ ಶಕ್ತಿ ಹೆಚ್ಚಾಗುತ್ತದೆ. ಆಪ್ಷನ್ ಸಿ, ಚರ್ಮದಲ್ಲಿನ ವರ್ಣದ್ರವ್ಯ ಕೋಶಗಳು ಉತ್ತೇಜಿತವಾಗುತ್ತವೆ ಮತ್ತು ಆರೋಗ್ಯಕರ ಕಂದು ಬಣ್ಣವನ್ನು ಉತ್ಪತ್ತಿ ಮಾಡುತ್ತವೆ. ಆಪ್ಷನ್ ಡಿ, ನೇರಳಾತೀತ ಕಿರಣಗಳು ಚರ್ಮದ ಎಣ್ಣೆಯನ್ನು ವಿಟಮಿನ್ ಡಿ ಆಗಿ ಪರಿವರ್ತಿಸುತ್ತವೆ. ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿರುತ್ತೆ. ನೇರಳಾತೀತ ಕಿರಣಗಳು ಚರ್ಮದ ಎಣ್ಣೆಯನ್ನು ವಿಟಮಿನ್ ಡಿ ಆಗಿ ಪರಿವರ್ತಿಸುತ್ತವೆ. ಮುಂದಿನ ಪ್ರಶ್ನೆ, ಗಾಲ್ಫ್ ಆಟಗಾರ ವಿಜಯ್ ಸಿಂಗ್ ಯಾವ ದೇಶಕ್ಕೆ ಸೇರಿದ್ದಾರೆ? ಆಪ್ಷನ್ ಎ USA, ಆಪ್ಷನ್ ಬಿ ಫಿಜಿ, ಆಪ್ಷನ್ ಸಿ ಇಂಡಿಯಾ, ಆಪ್ಷನ್ ಡಿ UK. ಸರಿಯಾದ ಉತ್ತರ ಫಿಜಿ ದೇಶಕ್ಕೆ ವಿಜಯ್ ಸಿಂಗ್ ಸೇರಿದ್ದಾರೆ. ಮುಂದಿನ ಪ್ರಶ್ನೆ, ತನ್ನ ಸರಕುಗಳನ್ನು ಆಮದು ಮಾಡಿಕೊಳ್ಳುವವನು ಆದೇಶಿಸಿದ ಸರಕುಗಳಿಗೆ ತಕ್ಷಣವೇ ಪಾವತಿಸುವ ರಫ್ತುದಾರನಿಗೆ, ಅಂದರೆ ರಫ್ತುದಾರನಿಗೆ ತಕ್ಷಣವೇ ಪಾವತಿಸುವ ಮೊದಲ ಅಫ್ಘಾನ್ ಯುದ್ಧ ಯಾವಾಗ ನಡೆಯಿತು? ಸರಿಯಾದ ಉತ್ತರ ಆಪ್ಷನ್ ಎ, 1839ರಲ್ಲಿ ನಡೆಯಿತು. ಕೊಲ್ಲಿ ಸಹಕಾರ ಮಂಡಳಿಯನ್ನು ಮೂಲತಃ ರಚಿಸಲಾಗಿದ್ದು ಆಪ್ಷನ್ ಎ ಬಹರೇನ್, ಕುವೈತ್, ಓಮನ್, ಖತಾರ್, ಸೌದಿ ಅರೇಬಿಯಾ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ಗಳು. ಮೊದಲ ಚೀನಾ ಯುದ್ಧ ಯಾರ ನಡುವೆ ನಡೆಯಿತು? ಆಪ್ಷನ್ ಎ ಚೀನಾ ಮತ್ತು ಬ್ರಿಟನ್, ಆಪ್ಷನ್ ಬಿ ಚೀನಾ ಮತ್ತು ಫ್ರಾನ್ಸ್, ಆಪ್ಷನ್ ಸಿ ಚೀನಾ ಮತ್ತು ಈಜಿಪ್ಟ್, ಆಪ್ಷನ್ ಡಿ ಚೀನಾ ಮತ್ತು ಗ್ರೀಕ್. ಸರಿಯಾದ ಉತ್ತರ ಆಪ್ಷನ್ ಎ ಚೀನಾ ಮತ್ತು ಬ್ರಿಟನ್ನ ನಡುವೆ ಮೊದಲನೇ ಚೀನಾ ಯುದ್ಧ ನಡೆಯಿತು. ಮುಂದಿನ ಪ್ರಶ್ನೆ, ಡಂಪಿಂಗ್ ಅಂದರೆ ಏನು? ಆಪ್ಷನ್ ಎ ಗೃಹ ಮಾರುಕಟ್ಟೆ ಬೆಲೆಯಲ್ಲಿ ಉತ್ಪಾದನಾ ವೆಚ್ಚಕ್ಕಿಂತ ಕಡಿಮೆ ಬೆಲೆಗೆ ವಿದೇಶದಲ್ಲಿ ಸರಕುಗಳನ್ನು ಮಾರಾಟ ಮಾಡುವುದು. ಆಪ್ಷನ್ ಬಿ ದೇಶೀಯ ಮಾರುಕಟ್ಟೆಯಲ್ಲಿ ಉತ್ಪಾದನೆಯ ಉತ್ಪನ್ನದ ಪೂರೈಕೆ ಕಡಿಮೆ ಇರುವ ಪ್ರಕ್ರಿಯೆ, ಅದು ಅವನಿಗೆ ಉತ್ತಮ ಬೆಲೆಯನ್ನು ನೀಡುತ್ತದೆ. ಆಪ್ಷನ್ ಸಿ ಗ್ಯಾಟ್ನ ನಿಯಮಗಳಿಂದ ನಿಷೇಧಿಸಲಾಗಿದೆ. ಆಪ್ಷನ್ ಡಿ ಮೇಲಿನ ಎಲ್ಲವೂ ಸರಿಯಾಗಿವೆ. ಸರಿಯಾದಂಥ ಉತ್ತರ ಆಪ್ಷನ್ ಡಿ. ಮುಂದಿನ ಪ್ರಶ್ನೆ, ಒಲಿಂಪಿಕ್ಸ್ ಮತ್ತು ವಿಶ್ವ ಪಂದ್ಯಾವಳಿಗಳಿಗೆ ಬಾಸ್ಕೆಟ್ಬಾಲ್ ಅಂಕಣದ ಆಯಾಮಗಳು. ಆಪ್ಷನ್ ಎ 26 ಮೀಟರ್ x 14 ಮೀಟರ್, ಬಿ 28 ಮೀಟರ್ x 15 ಮೀಟರ್, ಆಪ್ಷನ್ ಸಿ 27 ಮೀಟರ್ x 16 ಮೀಟರ್, ಆಪ್ಷನ್ ಡಿ 28 ಮೀಟರ್ x 16 ಮೀಟರ್. ಸರಿಯಾದ ಉತ್ತರ ಆಪ್ಷನ್ ಬಿ 28 ಮೀಟರ್ x 15 ಮೀಟರ್. ಮುಂದಿನ ಪ್ರಶ್ನೆ, ಫೆಡರೇಷನ್ ಕಪ್, ವಿಶ್ವಕಪ್, ಅಲಿವಿನ್ ಇಂಟರ್ನ್ಯಾಷನಲ್ ಟ್ರೋಫಿ ಮತ್ತು ಚಾಲೆಂಜ್ ಕಪ್ ಅನ್ನು ಯಾವ ಒಂದು ವಿಜೇತರಿಗೆ ನೀಡಲಾಗುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಬಿ ವಾಲಿಬಾಲ್ ವಿಜೇತರಿಗೆ ಈ ಪ್ರಶಸ್ತಿಗಳನ್ನು ನೀಡಲಾಗುತ್ತದೆ. ಮುಂದಿನ ಪ್ರಶ್ನೆ, ಪ್ರತಿ ವರ್ಷ ವಿಶ್ವ ರೆಡ್ ಕ್ರಾಸ್ ಮತ್ತು ರೆಡ್ ಕ್ರೆಸೆಂಟ್ ದಿನವನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಎ ಮೇ 8ರಂದು. ಕ್ರಿಸ್ತಶಕ 950ರಲ್ಲಿ ಮತ್ತು ಕ್ರಿಸ್ತಶಕ 1050ರಲ್ಲಿ ನಿರ್ಮಿಸಲಾದ ಪ್ರೀತಿಯ ಕಲೆಯನ್ನು ಚಿತ್ರಿಸುವ ಪ್ರಸಿದ್ಧ ಶಿಲ್ಪಿಗಳು, ಅಥವಾ 1900 ಕ್ರಿಸ್ತಶಕ 950ರಲ್ಲಿ ಕ್ರಿಸ್ತಶಕ 1050ರಲ್ಲಿ ನಿರ್ಮಿಸಲಾದ ಪ್ರೀತಿಯ ಕಲೆಯನ್ನು ತಿಳಿಸುವ ಪ್ರಸಿದ್ಧ ಶಿಲ್ಪಗಳು ಎಲ್ಲಿ ಕಂಡುಬರುತ್ತವೆ? ಆಪ್ಷನ್ ಎ ಖಜರಾಹೋ ದೇವಾಲಯಗಳು, ಆಪ್ಷನ್ ಬಿ ಜಾಮಾ ಮಸೀದಿ, ಆಪ್ಷನ್ ಸಿ ಸೂರ್ಯ ದೇವಾಲಯ, ಆಪ್ಷನ್ ಡಿ ಮಹಾಬಲಿಪುರಂನ ದೇವಾಲಯಗಳು. ಸರಿಯಾದಂಥ ಉತ್ತರ ಆಪ್ಷನ್ ಎ ಆಗಿರುತ್ತೆ, ಖಜರಾಹೋ ದೇವಾಲಯಗಳಲ್ಲಿ ಇವು ಕಂಡುಬರುತ್ತವೆ. ಮುಂದಿನ ಪ್ರಶ್ನೆ, ತೆಗೆದುಹಾಕಲು ಕೈಗಾರಿಕೆಗಳಲ್ಲಿ ಗುರುತ್ವ ಸೆಟ್ಟಿಂಗ್ಸ್ ಕೋಣೆಗಳನ್ನು ಬಳಸಲಾಗುತ್ತದೆ. ಏನನ್ನು ತೆಗೆದುಹಾಕಲು ಕೈಗಾರಿಕೆಗಳಲ್ಲಿ ಗುರುತ್ವ ಸೆಟ್ಟಿಂಗ್ ಕೋಣೆಗಳನ್ನು ಬಳಸಲಾಗುತ್ತದೆ? ಆಪ್ಷನ್ ಎ SOX, ಆಪ್ಷನ್ ಬಿ ನೋಕ್ಸ್, ಆಪ್ಷನ್ ಸಿ ಅಮಾನತುಗೊಳಿಸಿದ ಖನಕನ ಅಥವಾ ಅಮಾನತುಗೊಳಿಸಿದ ದ್ರವ್ಯ, ಆಪ್ಷನ್ ಡಿ CO. ಸರಿಯಾದ ಉತ್ತರ ಆಪ್ಷನ್ ಸಿ, ಅಮಾನತುಗೊಳಿಸಿದ ದ್ರವ್ಯ ಕಣಗಳನ್ನು ತೆಗೆದುಹಾಕಲು ಕೈಗಾರಿಕೆಗಳಲ್ಲಿ ಗುರುತ್ವ ಸೆಟ್ಟಿಂಗನ್ನು ಅಥವಾ ಗುರುತ್ವ